ಚಿರಂಜೀವಿ ಸರ್ಜಾ ಆಗಲಿ ಮೂರು ವರ್ಷ ಮೇಘನಾರಾಜ್ ರಾಜ್ ವೈಯಕ್ತಿಕ ಜೀವನದ ದೊಡ್ಡವದಂತಿ ನಟಿ ಮೇಘನಾರಾಜ್ ರಾಜ್ ಕೊಟ್ಟ ಆ ಶಾಕಿಂಗ್ ಸ್ಪಷ್ಟನೆ ಏನ್ ಗೊತ್ತಾ ನಟಿ ಮೇಘನಾರಾಜ್ ರಾಜ್ ಅವರು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಹೇಳು ಬೀಳುಗಳನ್ನ ಕಂಡಿದ್ದಾರೆ ಪ್ರೀತಿಸಿ ಮದುವೆ ಆದ ಚಿರಂಜೀವಿ ಸರ್ಜಾ ಹೃದಯಾಘಾತದಿಂದ ಮೂರು ವರ್ಷಗಳ ಹಿಂದೆ ಮೃತಪಟ್ಟರು ಇದು ನಿಜಕ್ಕೂ ಶಾಕಿಂಗ್ ವಿಚಾರ ಆಗಿತ್ತು ಜೂನ್ ಏಳು ಅಂದ್ರೆ ಈ ಬುಧವಾರ ಚಿರಂಜೀವಿ ಸರ್ಜಾ ಮೃತಪಟ್ಟು ಮೂರು ವರ್ಷ ಕಳೆದಿದೆ ಅವರನ್ನು ಕಳೆದುಕೊಂಡಿರುವ ನೋವು ಎಂದಿಗೂ ಕಡಿಮೆ ಆಗುವಂಥದ್ದಲ್ಲ ಚಿರು ಮೃತಪಟ್ಟ ಬಳಿಕ ಮೇಘನ ಬಗ್ಗೆ ಒಂದು ದೊಡ್ಡ ವದಂತಿ ಉಟ್ಕೊಂಡಿತ್ತು ಅದಕ್ಕೆ ಈಗಾಗಲೇ ಮೇಘನರಾಜ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತು ಜೂನ್ ಏಳನೇ ತಾರೀಕು ಚಿರಂಜೀವಿ ಸರ್ಜಾಗೆ ಹೃದಯಾಘಾತ ಆಗಿದೆ ಎನ್ನುವ ಸುದ್ದಿ ಮಧ್ಯಾಹ್ನದ ವೇಳೆಗೆ ಹೊರಬಿದ್ದಿತ್ತು ಬಳಿಕ ಅವರು ಮೃತಪಟ್ಟರು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಅಕ್ಷರಶಃ ಎಲ್ಲರೂ ಶಾಕ್ಗೆ ಒಳಗಾದರು ಅನೇಕ ತಿಂಗಳ ಕಾಲ ಮೇಘನ ರಾಜ್ ಅವರಲ್ಲಿ ಕಣ್ಣೀರು ಕೈ ಇತ್ತು ಚಿರು ಮೃತಪಡುವಾಗ ಮೇಘನ ಪ್ರೆಗ್ನೆಂಟ್ ಕೂಡ ಆಗಿದ್ರು ಚಿರು ಮೃತಪಟ್ಟ ಕೆಲ ತಿಂಗಳ ನಂತರ ಮೇಘನಾಗೆ ಗಂಡು ಮಗು ಜನಿಸ್ತು ಗಂಡು ಮಗುವಿಗೆ ರಾಯನ್ ರಾಜ್ ಸರ್ಜಾ ಅಂತ ಮೇಘನ ರಾಜ ನಾಮಕರಣ ಕೂಡ ಮಾಡಿದ್ದಾರೆ ಆತ ಹುಟ್ಟಿದ ಬಳಿಕ ಮೇಘನ ಬದುಕು ಬದಲಾಯಿತು ಇದರ ಜೊತೆಗೆ ಒಂದು ದೊಡ್ಡ ವದಂತಿ ಕೂಡ ಹುಟ್ಕೊಂಡಿತ್ತು ಎಸ್ ಅದೇನಪ್ಪ ಅಂದರೆ ಮೇಘನ ರಾಜ ಮತ್ತೆ ಮದುವೆ ಆಗ್ತಾರಂತೆ ಎಂದೆಲ್ಲ ಸುದ್ದಿ ಹಬ್ಬಿಸ್ಲಾಯಿತು ಇದಕ್ಕೆ ಮೇಘನಾ ರಾಜ ಸ್ವಲ್ಪ ದಿನ ಸ್ಪಷ್ಟನೆ ಕೊಡಲಿಲ್ಲ ಕೊನೆಗೆ ಕಡ್ಡಿ ಮುರಿದಂತೆ ಮೇಘನರಾಜ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲ ಊಹಾಪೋಹಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟರು ಬಾಲಿವುಡ್ ಬಬಲ್ ವೆಬ್ಸೈಟ್ಗೆ ನೀಡಿದ ಒಂದು ಸಂದರ್ಶನದಲ್ಲಿ ಮೇಘನರಾಜ್ ಮಾತನಾಡಿದರು ಒಂದು ವರ್ಗದ ಜನರು ನನ್ನ ಬಳಿ ಬಂದು ಎರಡನೇ ಮದುವೆ ಆಗುವಂಥ ಸಲಹೆ ನೀಡ್ತಾ ಇದ್ರು ಇನ್ನೂ ಒಂದು ವರ್ಗದ ಜನ ನಿಮ್ಮ ಮಗುವಿಗೆ ನಿಮ್ಮ ಮಗುವಿನ ಜೊತೆ ಖುಷಿಯಿಂದ ಇರಿ ಅಂತ ಹೇಳ್ತಾ ಇದ್ರು ನಾನು ಯಾರ ಮಾತು ಕೇಳಬೇಕು ಹೇಳಿ ಜಗತ್ತು ಏನನ್ನು ಬೇಕಾದರೂ ಹೇಳಲಿ ನೀನು ಮನಸ್ಸಿನ ಮಾತನ್ನು ಕೇಳು ಅಂತ ಚಿರು ಯಾವಾಗಲೂ ನನಗೆ ಹೇಳ್ತಾ ಇದ್ದರು ಎಂದಿಗೂ ಮತ್ತೊಂದು ಮದುವೆ ಆಗುವ ಪ್ರಶ್ನೆಯೇ ನನ್ನ ಬಳಿ ಇಲ್ಲ ಮತ್ತೊಂದು ಮದುವೆಯ ಪ್ರಶ್ನೆಯನ್ನು ನನಗೆ ನಾನು ಕೇಳಿಕೊಂಡಿಲ್ಲ ನಾಳೆ ಏನಾಗುತ್ತದೆ ಎಂಬ ಬಗ್ಗೆ ಯೋಚಿಸಿಲ್ಲ ಮುಂದಿನ ದಿನಗಳಲ್ಲಿ ನನ್ನ ಜೀವನ ಈಗಿರಬಹುದು ಎಂಬ ಬಗ್ಗೆ ನಾನು ಚಿಂತನೆಯನ್ನು ಕೂಡ ಮಾಡಿಲ್ಲ ಅಂತ ಮೇಘನರಾಜ್ ಕಡ್ಡಿ ಮುರಿದಂತೆ ಆ ಒಂದು ಸಂದರ್ಶನದಲ್ಲಿ ಹೇಳಿದರು ಈಗ ಅದೆಲ್ಲವೂ ಕೂಡ ಮರೆಯಾಗಿದೆ ಮೇಘನರಾಜ್ ಚಿರಂಜೀವಿ ಸರ್ಜವರನ್ನು ಕಳೆದುಕೊಂಡು ಮೂರು ವರ್ಷಗಳೇ ಕಳೆದಿದೆ ಈ ಮೂರು ವರ್ಷದಲ್ಲಿ ಸಾಕಷ್ಟು ಏಳು ಬೀಳನ್ನು ಕಂಡಂಥವ್ರು ಮೇಘನರಾಜ್ ಕಿರುತೆರೆಯಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿ ಮತ್ತೆ ಮನೆ ಮಾತಾಗಿರ್ತಕ್ಕಂಥ ನಟಿ ಮೇಘನಾ ರಾಜ್ ಮಗ ರಾಯನ್ ರಾಜ್ ಸರ್ಜರ ಜೊತೆ ಖುಷಿ ಖುಷಿಯಾಗಿದ್ದಾರೆ ಈ ಖುಷಿ ಮತ್ತಷ್ಟು ಜಾಸ್ತಿ ಆಗಲಿ ಅಂತ ನಾವು ಕೂಡ ಶುಭ ಹಾರೈಸೋಣ